ಕೊರೋನಾ ಮಧ್ಯನೆ ಕೆಲವು ತಿಂಗಳು ಬದುಕಬೇಕಾಗಿದೆ. ಕರ್ಫ್ಯೂ ಮಾಡಿ ಜನರ ಜೀವನಕ್ಕೆ ತೊಂದರೆ ಮಾಡುವಂತದ್ದು ಸರಿಯಲ್ಲ. ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳಿಬಿಟ್ರು ಅತ್ಲಗೆ ವೀಕೆಂಡ್ ಕರ್ಫ್ಯೂ ತೆರವು ಮಾಡಿ ಅಂತ. ಬಿಜೆಪಿಯ ನಾಯಕರೇ ಸಾಕಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಿರೋದು ಆ ಲಿಸ್ಟ್ ನಲ್ಲಿ ಈಗ ಶೋಭಾ ಕರಂದ್ಲಾಜೆ ಅವರು ಕೂಡ ಆಡ್ ಆಗ್ತಿದ್ದಾರೆ. ರೂಲ್ಸ್ ಶಿಸ್ತು ಪಾಲನೆ ಮಾಡಿದ್ರೆ ಲಾಕ್ಡೌನ್ ಕರ್ಫ್ಯೂ ಅಗತ್ಯ ಇಲ್ಲ. ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಸರ್ಕಾರ ಕರ್ಫ್ಯೂ ಅನ್ನು ವಿಡ್ರಾ ಮಾಡಬೇಕು ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಸರ್ಕಾರಕ್ಕೆ ಈ ರೀತಿಯಾದಂತ ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಕೊರೋನಾದ ಮಧ್ಯನೇ ಇನ್ನು ಕೆಲವು ತಿಂಗಳುಗಳ ಕಾಲ ಬದುಕಬೇಕಾದಂತ ಕಾರಣಕ್ಕಾಗಿ ಕರ್ಫ್ಯೂ ಮಾಡಿ ಜನರ ಜೀವನಕ್ಕೆ ತೊಂದರೆ ಮಾಡುವಂಥದ್ದು ಸರಿಯಲ್ಲ. ಆದರೆ ಜನರು ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂಥದ್ದು, ಕಡ್ಡಾಯವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಇಟ್ಕೊಳ್ಳುವಂಥದ್ದು, ಹೆಚ್ಚು ಜನ ಸೇರದೇ ಇರುವಂಥದ್ದು, ಇದನ್ನು ಪಾಲನೆ ಮಾಡಬೇಕಾಗುತ್ತೆ. ಈ ಶಿಸ್ತನ್ನು ನಾವು ಪಾಲನೆ ಮಾಡಿದರೆ ಖಂಡಿತ ಕರ್ಫ್ಯೂನ ಅಗತ್ಯ ಇಲ್ಲ ಮತ್ತು ಲಾಕ್ಡೌನ್ನ ಅಗತ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ.